ನನ್ನ ಕರಿಯರ್ನಲ್ಲಿ ಎಸ್ಪೆಷಲಿ ನಾನು ಕಂಡಂತ ಎಲ್ಲ ನಿರ್ಮಾಪಕರುಗಳನ್ನ ನೋಡಿದ್ದೇನೆ, ಅವ್ರದ್ದು ಕಷ್ಟಗಳು ಸುಖಗಳು ಗೆಲುವು ಸೋಲು ಎಲ್ಲರೂ ನೋಡಿದ್ದೇನೆ. ಆದರೆ ಒಂದು ವಿಶೇಷವಾದಂಥ ಬಹಳ ಎಮೋಷ್ನಲಿ ಒಂದು ಬೇಡಿಕೆ ಇದೆ ನನಗೆ, ಈ ಪರ್ಟಿಕ್ಯುಲರ್ ಪ್ರೊಡ್ಯೂಸರ್ ಗೆಲ್ಲಬೇಕು ಅಂತ. ಏನೋ ಗೊತ್ತಿಲ್ಲ ಅಂದರೆ ಹೇಳ್ಬೇಕಾದ್ರೆ ಆ್ಯಕ್ಚುಲಿ ಭಾವಕನ ಆಗ್ತಾ ಇದ್ದೀನಿ ನಾನು, ಬಿಕಾಸ್ ನಾನು ಪ್ರೊಡ್ಯೂಸ್ ಮಾಡಿದ್ದೀನಿ ಸಿನಿಮಾನ. ಕಷ್ಟ ಏನಂತ ನನಗೆ ಗೊತ್ತು, ನಾನು ಬಡ್ಡಿ ಕಟ್ಟಿದ್ದೀನಿ, ನಾನು ನನ್ನ ಪ್ರಾಪರ್ಟಿನ ಅಡ ಇಟ್ಟಿದ್ದೆ, ಯಾರಿಗೂ ಕೈ ಚಾಚದೆ ಸ್ವಂತ ಇಂಡಿವಿಜುವಲಿ ನನ್ನ ಸಂಪಾದನೆಯಲ್ಲೇ ಯಾರೋ ಒಬ್ರದ್ದು ಒಂಚೂರು ದುಡ್ಡು ತೊಗೊಳ್ದೆ ನಾನೇ ಸ್ವಂತ ನಿಂತು ಪ್ರೊಡ್ಯೂಸ್ ಮಾಡಿಕೊಂಡು ಅದ್ರದ್ದು ಸಾಲ ಬಡ್ಡಿ ಎಲ್ಲ ನೋಡಿ ಮತ್ತೆ ಗೆದ್ದು ವಾಪಸ್ ನಿಂತಿದ್ದೀನಿ. ಇಲ್ಲಿ ಏನಂತಂದರೆ ಎಲ್ಲ ರೀತಿಯಾದಂಥ ಅನುಕೂಲತೆ ಬಂದು ಸಹಕಾರ ಸಿಕ್ಕನು ಒಂದೊಂದು ಸಲ ಪ್ರಕೃತಿ ಪರೀಕ್ಷೆ ಮಾಡುತ್ತೆ. ಹೋದ ವರ್ಷನೇ ರಿಲೀಸ್ ಆಗಬೇಕಾದಂಥ ಸಿನಿಮಾ ಇದು. ಜಸ್ಟ್ ಒಂದು ಇಮ್ಯಾಜಿನ್ ಮಾಡಿ, ಇವತ್ತು ನಾವು ಸ್ಟೇಜ್ ಮೇಲೆ ನಿಂತ್ಕೊಂಡು ಆರಾಮಾಗಿ ಇದೊಂದು ಸಂಭ್ರಮ ಆಚರಿಸ್ಕೊಂಡು ಎಲ್ಲ ಮಾತಾಡ್ತಾ ಇದ್ದೀವಿ. ಶ್ರೀಧರ್ ಸರ್ವ ಹೇಳಿದ್ರು, ಪ್ರೊಡ್ಯೂಸರ್ ನಗ್ತಾ ಇರ್ತಾನೆ ಒಳಗಡೆ, ಅವನ ಫ್ಯಾಮಿಲಿ ಅವನ ಕಷ್ಟಗಳು. ಆಬ್ವಿಯಸ್ಲಿ ಸಿನಿಮಾ ಇಂಡಸ್ಟ್ರಿನಲ್ಲಿ ಸಾಕಷ್ಟು ಏಳು ಬೀಳನ್ನ ಫೇಸ್ ಮಾಡಿದ್ಮೇಲೆ ಕೆಲವೊಂದು ವಿಚಾರಕ್ಕೆ ನಾವು ಭಾವುಕರಾಗಲೇಬೇಕಾಗುತ್ತೆ. ದಟ್ ಇಸ್ ಕನೆಕ್ಷನ್ ವಿತ್ ಪ್ರೊಡ್ಯೂಸರ್ ಅಂದರೆ ಇವರಂತ ಸಿನಿಮಾಗೆ ಒಬ್ಬ ಪ್ಯಾಷನೇಟ್ ಬಂದಿರ್ತಾನಲ್ಲ ಅವ್ನು ಗೆಲ್ಬೇಕು, ದಟ್ ಇಸ್ ಮೈ ಡ್ರೀಮ್. ಯಾವ ರೀತಿ ಇತ್ತು ಅವ್ರ ಸಾಥ, ಅವ್ರ ಬಗ್ಗೆ ಹೇಳಿ. ಅವ್ರ ಬಗ್ಗೆ ಹೇಳ್ತಾ ಇದ್ದೀನಿ, ಅದನ್ನೇ ಯಾಕೋ ಗೊತ್ತಿಲ್ಲ ನನಗೆ, ಐ ಡೋಂಟ್ ಸ್ಟಿಲ್ ಗೊತ್ತು, ಕ್ವಶನ್ ಮಾರ್ಕ್ ಇದೆ ಯಾಕೆ ಭಾವುಕನಾಗ್ತದೆ ಅಂತ ಗೊತ್ತಾಗ್ತಾ ಇಲ್ಲ ನನಗೆ. ಮೇ ಬಿ ಅದೇ ಬಿಕಾಸ್ ನಾನು ಒಬ್ಬ ಪ್ರೊಡ್ಯೂಸರ್ ಆಗಿರೋದ್ರಿಂದ. ಇವತ್ತು ಏನಾಗಿದೆ, ಒಂದು ವರ್ಷ ಒಬ್ಬ ಪ್ರೊಡ್ಯೂಸರ್ ಅದನ್ನು ದಡ್ಕೊಂಡು ಅದೇ ಜೋಶಲ್ಲಿ ನಾನು ಅವ್ರನ್ನ ನೋಡಿದಾಗ ಒಂದು ಸ್ಪಿರಿಟ್ ಕಾಣಿಸೋದು ಏನಂತಂದರೆ, ಅವತ್ತು ಸಿನಿಮಾ ರಿಲೀಸ್ ಆಗಬೇಕಾಯಿತು, ಲಾಕ್ಡೌನ್ ಅನೌನ್ಸ್ ಆಯಿತು, ಅದಾದಮೇಲೆ ಇವತ್ತು ಕೂಡ ನೋಡಿದ್ರು ಹಂಗೆ ಇದ್ದಾರೆ. ನಮಗೆ ಎಲ್ಲ ಕಷ್ಟಗಳು ಗೊತ್ತಿದೆ, ಟ್ರಾನ್ಸ್ಪರೆನ್ಸಿ ಗೊತ್ತಿದೆ, ಬಿಕಾಸ್ ಆ ಪಾರ್ಟ್ ಆಫ್ ದಿ ಸಿನಿಮಾ ಆಗಿರೋದ್ರಿಂದ ನಾವು ಆಗ ಹೋಗಲು ಎಲ್ಲ ಅಂದರೆ ಅಣ್ಣ ತಮ್ಮದ್ರ ಥರ ನಾವೆಲ್ಲರ ಇಡೀ ಟೀಮ್, ನಾನು ಶ್ರೀಧರ್ ಸರು ಗೋವಿಂದ ರಾಜ್ ಅವರು ಡೈರೆಕ್ಟ್ರು ನಾವೆಲ್ಲರೂ ಒಂದು ಆಫೀಸಲ್ಲಿ ನಾವು ಸೇರಿದಾಗ ಇದು ಯಾವ ಸಿನಿಮಾದಲ್ಲೂ ಆಗಿಲ್ಲ, ಈ ಥರದ ಒಂದು ಸಂದರ್ಭಗಳು ನಾವು ಇಷ್ಟೊಂದು ಮೀಟಿಂಗ್ಗಳು ಮಾಡಿರೋದು, ಇಷ್ಟೊಂದು ಸೇರಿರೋದು, ಇಷ್ಟೊಂದು ಕಷ್ಟ ಸುಖ ಒಟ್ಟು ಹಂಚ್ಕೊಂಡಿರೋದು, ಆಲ್ಮೋಸ್ಟ್ ಕಂಪ್ಲೀಟ್ ಟ್ರಾನ್ಸ್ಪರೆನ್ಸಿ, ಪ್ರತಿಯೊಂದು ಫ್ಯಾಮಿಲಿನಲ್ಲಿ ಏನೇನು ನಡೀತದೆ ಎಲ್ಲರೂ ಒಬ್ಬರೊಬ್ಬರಿಗೆ ಗೊತ್ತಿದೆ. ಅದು ನೋಡಿದ್ರೆ ಅದೇ ಹುಮ್ಮಸ್ಸಲ್ಲೇ ಬರ್ತಾರೆ, ಆಮೇಲೆ ಅದೇ ಜವಾಬ್ದಾರಿ ನಮ್ಗೆ ಬರ್ತಾರೆ, ನೀವು ಮಾಡಿ ಸರ್ ಇದ್ದೀನಿ ಅಂತಾರೆ. ಇದಾದ್ಮೇಲೆ ಕೂಡ ಮತ್ತೆ ಪರೀಕ್ಷೆ ನೋಡಿ, ಏನು ಎರಡನೇ ಅಲೆ 50% ಅಂತಂತಾರೆ, ಬಟ್ ಅಗೇನ್ ರಿಲೀಸ್ ಮಾಡೋಕ್ಕೆ ಮತ್ತೆ ಧೈರ್ಯವಾಗಿ ನಿಂತಿದ್ದಾರೆ. ಈ ಒಂದು ನೈಜ ನಿಖರ ಸುದ್ದಿಗಾಗಿ ಜನಶಕ್ತಿ ನ್ಯೂಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಒತ್ತಿ.